ಅವರು ಬಂದು ತಪ್ಪಿಕೊಂಡು ಪ್ರೀತಿಯಿಂದ ನಾ ಮಾಡ್ತೀನಿ ಅಂತಂದರು. ಅದಕ್ಕೆ ಈ ಪಿಕ್ಚರ್ ನಡೀತು. ನನ್ನ ಲೈಫಲ್ಲಿ ಅಷ್ಟು ಮೆಮರೀಸ್ ಅದ ಅವ್ರ ಬಗ್ಗೆ, ಆದರೆ ಯಾರಿಗೂ ಗೊತ್ತಿಲ್ಲ. ಸಾರಿ, ಒಂದು ಸೆಟ್ಲಿ ಬರಾಗ ನಾನು ಎಲ್ಲರತ್ತೂ ಹೇಳ್ತಿದ್ದೆ, ಅಪ್ಪು ಸರ್ ಬರ್ತಾರೆ ತುಂಬ ಕಂಫರ್ಟಬಲಾಗಿ ಮಡ್ಕೋಬೇಕು ಅಂತ. ನೋಡಿದ್ರೆ ಅವ್ರು ಎಲ್ಲರೂ ಕಂಫರ್ಟಾಗಿ ಮಾಡಿದ್ರು. ಇಲ್ಲ ಬಾ ಬ್ರದರ್, ಈಗ ಸಿನಿಮಾ ಬಗ್ಗೆ ಬಾರ. ತುಂಬ ಎಲ್ಲ ಮುಗಿಸ್ಕೊಟ್ಬಿಟ್ರು, ಮುಗಿಸ್ಕೊಟ್ಬಿಟ್ರು ಎಲ್ಲ ಮಾಡಿದ್ರು. ತುಂಬ ನಮ್ಮನ್ನ ಕಂಫರ್ಟ್ ಮಾಡಿಬಿಟ್ರು. ಸರ್, ಒಂದು ಚಿಕ್ಕ ಸೀನ್ ಸರ್, ಅವರು ಎಷ್ಟು ಸೋಷಿಯಲ್ ಇದು, ಎಷ್ಟು ರೆಸ್ಪಾನ್ಸಿಬಿಲಿಟಿ ಆಗಿ ಆಗ್ತಿರೋದಂತ ಒಂದು ಒಂದು ವರ್ಡ್ ಬಂತು. ಈ ಥರ ಕೃಷ್ಣ ಈ ಥರ ತುಂಬ ಹೀಟಾಗಿದೆ, ಪೆಪ್ಸಿ ಕುಡಿ ಅಂತ ಒಂದು ಏನೋ ಒಂದು ಬರ್ಡ್ ಬಂತು. ಅದಕ್ಕೆ ಬಂದು ಅದು ಕೇಳಿದ್ರು ಈ ಥರ, ಇದನ್ನ ಚೇಂಜ್ ಮಾಡಬೇಕಾಗದ ಆಗುತ್ತಾ ಅಂತ. ಸರ್ ಏನು ಸರ್, ಎಳ್ನೀರು ಕೊಡೋ ನಮ್ಮ ರೈತರು ಇದಾಗಲಿ ಅಂತ. ಸರ್, ಇಷ್ಟು ಒಂದು ರೆಸ್ಪಾನ್ಸಿಬಲ್ ಆ್ಯಕ್ಟರ್ ಬಂದು, ಸರ್ ನಾವು ಎಲ್ಲಿ ಸರ್ ಈ ವ್ಯಕ್ತಿ ನಾವು ಎಲ್ಲಿ ನೋಡೋಕ್ಕಾಗುತ್ತೆ ಈ ಥರ ಒಂದು ಮಹಾಭಾವನ. ನಾನು ಅವ್ರ ಜೊತೇಲಿ ಇದ್ದು ಡೈರೆಕ್ಟ್ ಮಾಡಿದ್ದಕ್ಕೆ ನಿಜವಾಗಿ ಐ ಆಮ್ ವೆರಿ ಲಕ್ಕಿ. ಕನ್ನಡ ಅವರು ಯಾವಾಗ ನನ್ನ ಲೈಫ್ ಫುಲ್ಲಾಗಿ ನನ್ನ ಮೆಮರಿಲಿ ಇರ್ತಾರೆ. ಕನ್ನಡ ಚಿತ್ರರಂಗಕ್ಕೆ ಯಾರು ಒಳ್ಳೇದು ಮಾಡ್ತಾರೋ ಅದರೆಲ್ಲ ಅಪ್ಪು ಇರ್ತಾರ ಅಷ್ಟೇ. ಥ್ಯಾಂಕ್ ಯು.